76ನೇ ಸ್ವಾತಂತ್ರ್ಯೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ದೇಶಾದ್ಯಂತ ಹಲವು ಬಗೆಯ ತಯಾರಿಯು ನಡೆಯುತ್ತಿದೆ. ಈ ಮಧ್ಯೆ ಕಾರವಾರದಲ್ಲಿ ವಿದ್ಯಾರ್ಥಿಗಳ ತಂಡವೊಂದು ಬೃಹತ್ ತಿರಂಗ ಯಾತ್ರೆ ನಡೆಸುತ್ತಾ ದೇಶಪ್ರೇಮದ ಘೋಷಣೆಯನ್ನ ಮೊಳಗಿಸಿತು. ತ್ರಿವರ್ಣ ಧ್ವಜದ ಮೆರವಣಿಗೆಯು ನೋಡುಗರ ಗಮನವನ್ನು ಸೆಳೆಯಿತು. ಎಸ್, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದಲ್ಲಿ ಭಾರತ್ ಮಾತಾ ಕಿ ಜೈ, ಜೈ ಹಿಂದ್, ವಂದೇ ಮಾತರಂ ಘೋಷಣೆಯನ್ನ ಮೊಳಗಿಸ್ತಾ ತಿರಂಗ ಯಾತ್ರೆಯು ಪ್ರಮುಖ ಹೆದ್ದಾರಿಯಲ್ಲಿ ಸಾಗಿ ಬಂತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ನಡೆದ ರ್ಯಾಲಿಯಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಬೃಹತ್ ತ್ರಿವರ್ಣ ಧ್ವಜವನ್ನ ಹಿಡಿದು ಸಾಗಿದ ವಿದ್ಯಾರ್ಥಿಗಳ ದೇಶ ಪ್ರೇಮವನ್ನ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಜನ ಕಣ್ತುಂಬಿಕೊಂಡ್ರು. ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನಿಂದ ಆರಂಭವಾದ ರ್ಯಾಲಿಯು ಮೂರೂರು ಕ್ರಾಸ್, ಮಾಸ್ತಿಕಟ್ಟೆ ಸರ್ಕಲ್, ನೆಲ್ಲಿಕೇರಿ ಬಸ್ ಸ್ಟ್ಯಾಂಡ್, ಬಸ್ತಿಪೇಟೆ, ಕೋರ್ಟ್ ರೋಡ್ ಮಾರ್ಗವಾಗಿ ಹೈಸ್ಕೂಲ್ ಮೈದಾನದಲ್ಲಿ ಕೊನೆಗೊಂಡಿತು. ಸುಮಾರು 600ರಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ಜೈಕಾರ ಮೊಳಗಿಸುತ್ತಾ ಸಾಗಿದ್ರು.